ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನೇನು ಸಮ್ಮರ್ ಬಂದೇ ಬಿಡ್ತು, ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ತೊಗೊಂಬಂದಿದ್ದೀನಿ. ಸೊ ನೀವು ನೋಡ್ತಿದ್ದಾಗೆ ಗೊತ್ತಾಗ್ತಿರ್ಬೋದು, ಇಲ್ಲಿ ಎಳ್ನೀರಿದೆ, ಐಸ್ ಕ್ಯೂಬ್ಸ್ ಇದೆ, ಸಬ್ಜಾ ಸೀಡ್ಸ್ ಇದೆ. ಸೊ ಏನು ಮಾಡ್ತಿರ್ಬೋದು ಇವತ್ತು? ಎಸ್, ನಾನಿವತ್ತು ನಿಮಗೆ ಒಂದು ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಟೆಂಡ ಕೋಕೋನಟ್ಟಲ್ಲಿ ಅಥವಾ ಎಳ್ನೀರಲ್ಲಿ ಮಾಡ್ತಿರೋ ಒಂದು ಕೂಲಾಗಿರೋ ಅಂಥ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಮಾಡೋದು. ಸೊ ಫಸ್ಟ್ ನಾನು ಒಂದು ಗ್ಲಾಸ್ ತೊಗೊಂಡು ಅದರಲ್ಲಿ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಯಾರಿಗೆ ಐಸ್ ಕ್ಯೂಬ್ಸ್ ಬೇಡ ಅದನ್ನು ನೀವು ಯೂಸ್ ಮಾಡದೆ ಹಾಗೆ ಕೂಡ ಮಾಡ್ಕೋಬೋದು. ಬಟ್ ಸಮ್ಮರ್ಗೆ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಳ್ಳೋದು. ಅದರ ಜೊತೆಗೆ ಸಾಬ್ಜಾ ಸೀಡ್ಸ್ ಅಥವಾ ಬೇಸಿಲ್ ಸೀಡ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು 1 ಅವರ್ ಮುಂಚೆ ನೀರಲ್ಲಿ ನೆನೆಸ್ಕೊಂಡು ಇಟ್ಟಿದ್ದೀನಿ. ಸೊ ಅದನ್ನು 1/3 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ 1 ಗ್ಲಾಸ್ ಡ್ರಿಂಕ್ಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಪುದೀನ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿ. ಆ್ಯಂಡ್ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು. ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ನೀವು. ಆ್ಯಂಡ್ 1 ಸ್ಪೂನ್ ಅಷ್ಟು ಶುಗರ್. ಶುಗರ್ ಕೂಡ ಆಪ್ಷನಲ್, ಎಳ್ನೀರಲ್ಲೇ ಸಿಹಿ ಇರುತ್ತೆ. ಬಟ್ ನಿಮಗೊಂದು ಆ ಡ್ರಿಂಕ್ ಅಂತ ಒಂದು ಫೀಲ್ ಬರಬೇಕು ಅಂದರೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿಹಿಯಾಗಿ. ಬಟ್ ಅದು ಕೂಡ ಆಪ್ಷನಲ್, ನೀವು ಸ್ಕಿಪ್ ಮಾಡ್ಬೋದು ಅದನ್ನು. ಆ್ಯಂಡ್ 1-3 ಅನಿಯಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ತಿದ್ರೆ ಇದರಲ್ಲಿ ಎಲ್ಲನೂ ತಣ್ಣಗೆ ನಮ್ಮ ಬಾಡಿನ ಕೂಲ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಆಮೇಲೆ ಲಾಸ್ಟಲ್ಲಿ ಎಳ್ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ಎಳ್ನೀರನ್ನ ನೀವು ಫುಲ್ ಗ್ಲಾಸ್ ಹಾಕೋಬಾರ್ದು, 1/4 ಗ್ಲಾಸಿಗೆ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ, ಈಗೊಂದು ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಬರೀ ನಾವು ಎಳ್ನೀರಲ್ಲಿ ಮಾಡ್ತಿಲ್ಲ, ಇದರಲ್ಲಿ ನಾವು ಎಳ್ನೀರಲ್ಲಿ ಬರುವಂಥ ಗಂಜಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಳ್ನೀರಲ್ಲಿ ಗಂಜಿನ ನಾವು ಸ್ವಲ್ಪ ಸ್ಪೂನಲ್ಲೇ ಒಳಗಡೆ ನೀಟಾಗಿ ಸ್ಕ್ವೀಸ್ ಮಾಡ್ಕೋಬೇಕು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಸಣ್ಣ ಸಣ್ಣ ತುಂಡಾಗುತ್ತೆ ಒಳಗಡೆನೇ. ಸೊ ಅದನ್ನು ಕ್ರಷ್ ಮಾಡಿರುವಂತಹ ಎಳ್ನೀರಿನ ಗಂಜಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕುಡಿಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಆಹಾ, ತುಂಬ ಚೆನ್ನಾಗಿರುತ್ತೆ. ನೀವು ಎಳ್ನೀರು ತೊಗೋಬೇಕಾದ್ರೇ ಪೇಪರ್ ಗಂಜಿ ಇರುವಂಥದ್ದು ಅಂತ ಹೇಳಿ ತೊಗೋಬೇಕು ನೀವು, ಆವಾಗ ಈ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬರೀ ಎಳ್ನೀರು ಕುಡಿಯೋದಕ್ಕಿಂತ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು. ನಮಗೆ ಗೊತ್ತು, ಸಾಬ್ಜಾ ಸೀಡ್ಸಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಪುದೀನ ಕೂಡ ತುಂಬ ಒಳ್ಳೆಯದು, ನಿಂಬೆಹಣ್ಣು ತುಂಬ ಒಳ್ಳೆಯದು. ಸೊ ನಾವು ಇದರಲ್ಲಿ ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರುವಂತಹ ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಇದೇ ನಮ್ಮ ಎಳ್ನೀರು ಡ್ರಿಂಕ್, ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್ ಎವ್ರಿವನ್.